ಏನು ಕಳೆದ ಕೆಲ ದಿನಗಳ ಹಿಂದೆ ರಾಮೇಶ್ವರ ಕೆಫೆ ಅಂದ್ರೆ ಕುಂದಲಾ ಹಳ್ಳಿಯಲ್ಲಿರುವಂತಹ ರಾಮೇಶ್ವರ ಕೆಫೆಯಲ್ಲಿ ಒಂದು ಬಾಂಬ್ ಸ್ಫೋಟ ಆಗುತ್ತೆ. ಆ ಒಂದು ಬಾಂಬ್ ಸ್ಫೋಟದಿಂದ ಸಿಲಿಕಾನ್ ಸಿಟಿ ಮಂದಿ ಇನ್ನೂ ಕೂಡ ಒಂದ್ ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೇವಲ ಕುಂದಲಾ ಹಳ್ಳಿಯ ರಾಮೇಶ್ವರ ಕೆಫೆಯ ಮೇಲೆ ಅಷ್ಟೇ ಅಲ್ಲದೆ ರಾಜಾಜಿನಗರದಲ್ಲಿರುವಂತಹ ರಾಮೇಶ್ವರ ಕೆಫೆಯ ಮೇಲೂ ಕೂಡ ಇದರ ಎಫೆಕ್ಟ್ ಬಿದ್ದಿರುವಂತಹದ್ದು ನೀವು ನೋಡ್ತಾ ಇರ್ಬೋದು. ಸಾಮಾನ್ಯವಾಗಿ ಈ ಒಂದು ರಾಜಾಜಿನಗರದಲ್ಲಿರುವಂತಹ ರಾಮೇಶ್ವರ ಕೆಫೆಯಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಕೆಲವೊಮ್ಮೆ ಇಲ್ಲಿ ನಿಂತ್ಕೊಂಡು ಕಾಫಿ ಕುಡಿಲಿಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ, ಅಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ರು. ಕೆಲವೊಂದ್ಸತಿ ನಾವೇ ಕೂಡ ಮಾತಾಡ್ಕೊಂಡಿದ್ವಿ, ಒಂದು ದೋಸೆ ತಿನ್ಬೇಕು ಅಂತ ಹೇಳಿದ್ರೆ ಒಂದು ದಿನ ರಜೆ ಹಾಕಿ ಈ ಒಂದು ಹೋಟೆಲ್ಗೆ ಬರಬೇಕು, ಯಾಕಂತ ಹೇಳಿದ್ರೆ ಒಂದು ಟೋಕನ್ ತಗೊಳಕ್ಕೆ ಕ್ಯೂ ನಿಂತ್ರೆ ಮತ್ತೊಂದು ದೋಸೆ ಆಗೋವರೆಗೂ ಕೂಡ ಕಾಯ್ತಾ ನಿಂತ್ಕೊಳ್ಬೇಕು. ಹೀಗಾಗಿ ಒಂದಿನ ರಜಾ ಹಾಕೊಂಡು ಬಂದ್ರೆ ಇಲ್ಲಿ ದೋಸೆ ತಿನ್ಬೋದು ಅಂತ ಹೇಳಿ ಎಷ್ಟೋ ಸಲ ನಾವು ಕೂಡ ಮಾತಾಡ್ಕೊಂಡಿದೀವಿ. ಆದ್ರೆ ಇವಾಗ ನೋಡ್ಬೋದು ಏನು ಕಳೆದ ಕೆಲ ದಿನಗಳ ಹಿಂದೆ ಆದಂತಹ ಬಾಂಬ್ ಸ್ಫೋಟದಿಂದ ಇಲ್ಲಿ ಜನರ ಸಂಖ್ಯೆ. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 8300ಗೆ ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಕೊಂಚ ಮಟ್ಟಿಗೆ ಕಡಿಮೆ ಆಗಿರುವಂತದ್ದು ಒಂದ್ ರೀತಿಯಲ್ಲಿ ಜನರಲ್ಲಿ ಇನ್ನೂ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ನಮ್ ಜೊತೆ ಕೆಲವೊಂದಿಷ್ಟು ಹೋಟೆಲ್ ಬಂದಿರೋರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರತಿದಿನ ರಾಮೇಶ್ವರ ಕೆಫೆಗೆ ಬರ್ತೀರಾ? ಸರ್, ನೀವು ಪ್ರತಿದಿನ ಬರೋದಕ್ಕೂ ಮತ್ತೆ ಈಗ ಜನರ ಸಂಖ್ಯೆ ಆಗಿರೋದಕ್ಕೂ ಯಾವ ರೀತಿ ಸರ್, ಇದ್ರ ಬಗ್ಗೆ ಜನರಿಗೆ ಏನ್ ಹೇಳ್ತೀರಾ ಸರ್? ಒಂದ್ ರೀತಿಲಿ ಒಂದು ಕಡೆ ಬಾಂಬ್ ಸ್ಫೋಟ, ಮತ್ತೊಂದು ಕಡೆ ಈ ರೀತಿಲಿ ಜನಸಂಖ್ಯೆ ಕಡಿಮೆ ಆಗೋದು, ಇದ್ರ ಬಗ್ಗೆ ಏನ್ ಹೇಳಿ ಮೇಡಮ್? ಜನರಿಗೆ ಹೇಳಕ್ಕಿಂತ ಸ್ವಲ್ಪ ಜನನ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಇಲ್ಲಿ ಏನೋ ಬ್ಯಾಗ್ ಇದ್ರೆ ಇನ್ಫಾರ್ಮ್ ಮಾಡ್ಬೇಕು ಒಂದು ಹೋಟ್ಲಿಗೆ. ಮತ್ತೆ ನನ್ನ ಮೇನ್ ಉದ್ದೇಶ ಏನಂದ್ರೆ, ಈಗ ಪೊಲೀಸರು ಗುಪ್ತ ಕಚೇರಿ ಇದೆಯಾ ನೋಡಿ ಇಲಾಖೆ, ಅವ್ರು ಮಾಡೋದು ತುಂಬಾ ತಪ್ಪು, ಯಾಕಂದ್ರೆ ಎಲ್ಲ ಆದ್ಮೇಲೆ ಬರ್ತಾರ ಅವರು. ಸೊ ದಿ ಕ್ರೆಡಿಟ್ ಶುಡ್ ಗೋ ಟು, ಈ ಬ್ಲಾಸ್ಟ್ ಆಗೋದು ಹೋಗೋದೆಲ್ಲ ನೋಡ್ಬೇಕಂದ್ರೆ ಕ್ರೆಡಿಟ್ ಶುಡ್ ಬಿ ಗಿವನ್ ಟು ಇಂಟೆಲಿಜೆನ್ಸ್ ವಿಂಗ್. ಅವ್ರದ್ದು ಫಾಸ್ಟ್ ಇಲ್ಲ, ಸರಿ ಇಲ್ಲ, ನೋಡ್ಕೊಳ್ಳೋ ರೀತಿಯಲ್ಲಿ ತಪ್ಪಾಗಿದೆ. ಸೊ ಹಂಗಂತೇಳಿ ಎಲ್ಲ ಕಡೆ ಪೊಲೀಸ್ ಹಾಕಿ ಅಂತ ಹೇಳಲ್ಲ, ಅವ್ರಿಗೆ ಬರಬೇಕು, ಇನ್ಫಾರ್ಮೇಶನ್ಸ್ ಬರಬೇಕು. ಯಾಕೆ ಇದ್ದಾರೆ ಹೇಳಿ, ಈಗ ಗುಪ್ತ ಕಚೇರಿಯಿಂದ ಮೇಲೆ ಅವ್ರಿಗೆ ಇನ್ಫಾರ್ಮೇಶನ್ಸ್ ಎ ಟು ಝಡ್ ಬರುತ್ತೆ. ಇಂಟೆಲಿಜೆನ್ಸ್ ವಿಂಗಲ್ಲಿ ಇದ್ದಾರೆ ನೋಡಿ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಚಾನ್ಸ್ ಇಲ್ಲ, ಎಲ್ಲ ಇನ್ಫಾರ್ಮೇಶನ್ಸ್ ಬರುತ್ತೆ. ಆಮೇಲೆ ಆದಮೇಲೆ ಏನು ಮಾಡೋದು ಹೇಳಿ. ಸೊ ಅದರಿಂದ ಐ ಫೀಲ್ ದಟ್ ಪೊಲೀಸ್ ಅಫಿಷಿಯಲ್ಸ್ ಆರ್ ಎಲ್ಡ್ ಅಂತ ಹೇಳ್ತೀನಿ ನಾನು. ಈ ಥರ ಆಗಬೇಕಂದ್ರೆ ಅವರು ಒಂದು ಎಲ್ಲ ಕಡೆ ಅವೇರ್ನೆಸ್ ಮಾಡಬೇಕು, ಮತ್ತು ಅವರು ನೋಡಬೇಕಾಗ್ತದೆ. ಸೊ ಐ ಬ್ಲೇಮ್ ಟೋಟಲಿ ಪೊಲೀಸ್ ಅಫಿಷಿಯಲ್. ಸರ್, ಇಷ್ಟು ದಿನ ಒಂದ್ ಕಡೆ ಅಂದ್ರೆ ಜನಸಂಖ್ಯೆ ಜಾಸ್ತಿ ಇರುವಂತದ್ದು ಅಂದ್ರೆ ಬಸ್ ಸ್ಟ್ಯಾಂಡು, ಮೆಟ್ರೋ ಸ್ಟೇಷನ್ ಗಳಲ್ಲೆಲ್ಲ ಬಾಂಬ್ ಗಳನ್ನ ಇಡ್ತಾ ಇದ್ರು, ಬಟ್ ಇವಾಗ ಹೋಟೆಲ್ ಅಲ್ಲಿ ಸಾಮಾನ್ಯವಾಗಿ ಯಾವುದೇ ರೀತಿ ಮೆಟಲ್ ಡಿಟೆಕ್ಟರ್ ಇರಲ್ಲ, ಎಲ್ಲರೆ ಊಟ ಮಾಡೋ ಜಾಗ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಆರಾಮಾಗಿ ಬಂದು ಹೋಗ್ತಾ ಇದ್ರು. ಬಟ್ ಈ ಒಂದು ಜಾಗನೂ ಕೂಡ ಟಾರ್ಗೆಟ್ ಮಾಡಿರೋದು ಎಷ್ಟು ತಪ್ಪು ಸರ್? ಖಂಡಿತ ತಪ್ಪೇ ಇದು, ಟಾರ್ಗೆಟ್ ಮಾಡ್ಕೊಡೋದು. ಯಾಕಂದ್ರೆ ಎಲ್ಲ ಕಡೆ ಇಲ್ಲಿ ಡಿಟೆಕ್ಟರ್ ಇಡಕ್ಕಲ್ಲ, ಮೆಟಲ್ ಡಿಟೆಕ್ಟರ್ ಬೇರೆ ಕಡೆ ಎಲ್ಲ ಇಡಬಹುದು, ಬ್ಯಾಂಕು, ಮಂತ್ರಿ ಮಾಲ್ ಅಲ್ಲೆಲ್ಲ ಇಡಬಹುದು. ಬಟ್ ಇಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಬಟ್ ಒಂದು ಕೆಫೆಗೆ ಮಾಡಿದ್ದು ದೊಡ್ಡ ತಪ್ಪು, ಅದು ಮಾತ್ರ ಒಪ್ತೀವಿ. ಬೇರೆ ಕಡೆ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಬಟ್ ಬೇರೆ ಕಡೆನೂ ಎಚ್ಚರಿಕೆಯಿಂದ ಇರಬೇಕು. ಈಗ ಪೊಲೀಸ್ ಇಮ್ಮಿಡಿಯೇಟ್ ಎಲ್ಲ ಕಡೆ, ಇಸ್ಕಾನ್ ಆಗಲಿ, ಯಾವುದೇ ದೇವಸ್ಥಾನ ಆಗಲಿ, ಎಲ್ಲಿ ಕ್ರೌಡ್ ಸೇರ್ತಾರೋ ಅಟ್ಲೀಸ್ಟ್ ನನ್ನ ಅಡ್ವೈಸ್ ತೊಗೊಂಡ್ರಾದರೂ ಹಂಗಂತೇಳಿ ನಾನು ಎಲ್ಲ ಪೊಲೀಸರು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಡರ್ ರೆಸ್ಪಾನ್ಸಿಬಲ್ ಪೊಲೀಸ್ ಅವ್ರೆ ಅಂತ ಹೇಳ್ತೀನಿ ನಾನು. ದಟ್ ಈಸ್ ನಾಟ್ ಪೊಲೀಸ್ ಅಂದ್ರೆ ಹೇಳೋದು ಇಂಟೆಲಿಜೆನ್ಸ್ ವಿಂಗ್. ಗುಪ್ತ ಕಚೇರಿಯವರು ಏನು ಮಾಡಬೇಕು, ಈಗ ಎಚ್ಚರಿಕೆ ತಗೊಂಡು ಎಲ್ಲ ಕಡೆ ಭಾರಿ ಸುಸ್ತಾಗಿ ಇಮ್ಮಿಡಿಯೇಟ್ 24 hours ಒಳಗೆ ಎಲ್ಲ ಕಡೆ ಏನು ಸೆಕ್ಯೂರಿಟಿ ಮಾಡಬೇಕು ಅದನ್ನು ಪ್ಲಾನ್ ಮಾಡಬೇಕು. ಇದಿಷ್ಟು ಏನು ಹೋಟೆಲ್ಗೆ ಬಂದಿರೋರು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ರಾಮೇಶ್ವರ ಕೆಫೆ ಖಾಲಿ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಎಲ್ಲ ಬೆಂಚಸ್ ಗಳಲ್ಲಿಯೂ ಕೂಡ ಜನರು ಕುತ್ಕೊಂಡು ಆರಾಮ್ಸಾಗಿ ಕಾಫಿ ಟೀ ಕುಡಿದು, ಅದು ಮಾರ್ನಿಂಗ್ ಹೊತ್ತಲ್ಲಿ ಎಲ್ಲರೂ ಕೂಡ ವಾಕಿಂಗ್ ಬಂದವರೆಲ್ಲ ಕಾಫಿ ಕುಡಿದು ಒಂದಿಷ್ಟು ಹೊತ್ತು ಹರಟೆ ಹೊಡೆದು ಹೋಗ್ತಾ ಇದ್ರು. ಅದ್ರ ಜೊತೆಗೆ ಕೆಲಸಕ್ಕೆ ಹೋಗೋರು, ಕಾಲೇಜ್ಗೆ ಹೋಗೋರು ಎಲ್ಲರೂ ಕೂಡ ಇಲ್ಲಿ ಬಂದು ಊಟ ತಿಂಡಿಗಳನ್ನ ಮಾಡ್ತಾ ಇದ್ರು. ಆದ್ರೆ ಒಂದು ಘಟನೆಯಿಂದ ಎಲ್ಲೋ ಒಂದ್ ಕಡೆ ಹೋಟೆಲ್ಗಳ ಉದ್ಯಮಕ್ಕೆ, ಹಾಗೆ ಮೊದಲನೇದಾಗಿ ರಾಮೇಶ್ವರ ಕೆಫೆಯ ಉದ್ಯಮಕ್ಕೆ ಎಲ್ಲೋ ಒಂದ್ ಕಡೆ ಕಪ್ಪು ಚುಕ್ಕೆಯಾಗಿ ಇದು ಪರಿಣಾಮಿಸ್ತಾ ಇದೆ. ಇಂತಹ ಕೆಲಸಗಳಲ್ಲಿ ಅಂದ್ರೆ ಇಂತಹ ಜಾಗಗಳಲ್ಲಿಯೂ ಕೂಡ ಯಾವುದೇ ರೀತಿ ಇನ್ನು ಟಾರ್ಗೆಟ್ಗಳಾಗಬಾರ್ದು. ಯಾಕಂತ ಹೇಳಿದ್ರೆ ಎಲ್ಲರ ಜನರು ಕೂಡ ಒಂದು ನೆಮ್ಮದಿಯಾಗಿ ಬಂದು ಸೇರುವಂತಹ ಜಾಗ, ಹಾಗೆ ಇದ್ರ ಜೊತೆಗೆ ಇಂತಹ ಜಾಗದಲ್ಲೂ ಕೂಡ ಕೆಲವೊಂದಿಷ್ಟು ಸೆಕ್ಯೂರಿಟಿಯನ್ನು ಒದಗಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.